ಗಾಂಧಿನಗರ ಅನ್ನೋ ಹೆಸರಿನ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ದೊಡ್ಡ ಮಾರ್ಕೆಟ್ ಇತ್ತು. ಆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಜನಗಳಿರ್ತಾ ಇದ್ರು. ಬೇಸಿಗೆಗಾಲದಲ್ಲಿ ಈ ಎಲ್ಲಾ ಜನಗಳು ಬಲ್ದೇವ್ ಪೆಪ್ಸಿ ಅಂಗಡಿಗೆ ಹೋಗಿ ನಿಂತ್ಕೋತಾ ಇದ್ರು. ಅರೆ ಬಲ್ದೇವ್ ಅಂಕಲ್, ನನಗೆ ಆರೆಂಜಿನ ಪೆಪ್ಸಿ ಕೊಡಿ, ನನಗೆ ಯೆಲ್ಲೋ ಕಲರ್ ಮತ್ತೆ ನನಗೆ ಕೆಂಪುದು. ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಪ್ರತಿಯೊಬ್ಬರಿಗೂ ಬಲ್ದೇವ್ನ ಪೆಪ್ಸಿಸ್ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಜೊತೆಗೆ ಬಲ್ದೇವ್ ಕೂಡ ತುಂಬಾ ನಿಯತ್ತಿಂದ ಪೆಪ್ಸಿಗಳನ್ನ ಮಾಡ್ತಾ ಇದ್ದ. ಒಳ್ಳೆ ಫಿಲ್ಟರ್ ನೀರು, ಒಳ್ಳೆ ಸಕ್ಕರೆ, ಅದ್ರ ಜೊತೆಗೆ ತುಂಬಾ ಶುದ್ಧವಾಗಿ ಪೆಪ್ಸಿನ ಮಾಡಿ ಅವನು ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡ್ತಿದ್ದ. ಬಲ್ದೇವ್ನ 1 ರೂಪಾಯಿ ಪೆಪ್ಸಿ ತುಂಬಾ ವ್ಯಾಪಾರ ಆಗ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲೇ ಅವನಲ್ಲಿದ್ದಂತ ಎಲ್ಲಾ ಸ್ಟಾಕು ಮುಗ್ದು ಹೋಗ್ತಾ ಇತ್ತು. ಅರೆ ಅಂಕಲ್, ಪೆಪ್ಸಿ ಇದೆಯಾ? ಇಲ್ಲ ಮಗು, ಎಲ್ಲ ಖಾಲಿಯಾಗೋಯ್ತು, ಇನ್ ನಾಳೆ ಬಾ. ಬಲ್ದೇವ್ ಅಂಗಡಿ ಎದುರುಗಡೆನೆ ಪವನ್ ಅಂಗಡಿ ಇತ್ತು. ಪವನ್ ಐಸ್ ಕ್ರೀಮ್ ಮಾರ್ತಾ ಇದ್ದ. ಬೇಸಿಗೆಗಾಲ ಇದ್ರೂ ಕೂಡ ಅವನ ಐಸ್ ಕ್ರೀಮ್ ಮಾತ್ರ ವ್ಯಾಪಾರನೇ ಆಗ್ತಾ ಇರ್ಲಿಲ್ಲ. ಈ ಬಲ್ದೇವ್ ತನ್ನ ಪೆಪ್ಸಿಯಲ್ಲಿ ಏನ್ ಮಿಕ್ಸ್ ಮಾಡ್ತಾನಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಾ ಊರಿನ ಜನರೆಲ್ಲ ಇವನ ಪೆಪ್ಸಿಯನ್ನೇ ಕುಡಿತಾರೆ. 1 ರೂಪಾಯಿಯ ಪೆಪ್ಸಿಯಲ್ಲಿ ಏನ್ ಟೇಸ್ಟ್ ಇರುತ್ತೆ? ನಂತಂತೂ ಐಸ್ ಕ್ರೀಮ್ ಕೂಡ ಹಾಳಾಗ್ತಿದೆ. ರುಚಿ ಬಗ್ಗೆ ಗೊತ್ತಿಲ್ಲ, ಆದ್ರೆ ಐಸ್ ಕ್ರೀಮ್ ಗಿಂತ ತುಂಬಾ ಚೀಪು, ಅದಕ್ಕೆ ಜಾಸ್ತಿ ವ್ಯಾಪಾರ ಆಗಬಹುದು. ಹಾ, ಇದಿರಬಹುದು. ನೀವು ಯಾಕೆ ಪೆಪ್ಸಿ ಮಾರೋದಕ್ಕೆ ಶುರು ಮಾಡಬಾರ್ದು? ಅರೆ ಆದ್ರೆ ಪೆಪ್ಸಿ ಯಾರು ಮಾಡ್ತಾರೆ? ಪೆಪ್ಸಿ ಮಾಡೋ ಅಗತ್ಯ ಏನಿದೆ? ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಪೆಪ್ಸಿ ಮಾರ್ತಾರೆ, ನೀವು ಅವರಿಂದ ಕೊಂಡ್ಕೊಂಡ್ ಬಂದು ಮಾರಬಹುದು. ಯೋಚನೆ ಮಾಡಿ, ತುಂಬಾ ಲಾಭ ಆಗತ್ತೆ. ಹೇಳ್ಬೇಕು ಅಂದ್ರೆ ಐಡಿಯಾ ಚೆನ್ನಾಗೇ ಇದೆ. ನಾಡನೆ ಪಟ್ಟಣಕ್ಕೆ ಹೋಗಿ ಎಲ್ಲ ಪೆಪ್ಸಿಯನ್ನ ಖರೀದಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಮಾರನೇ ದಿನ ಪವನ್ ಮಾರ್ಕೆಟ್ ಇಂದ ಸಿಕ್ಕಾಪಟ್ಟೆ ಪೆಪ್ಸಿಸ್ ತಗೊಂಡ್ ಬಂದ. ಅವನ್ ಅದನ್ನೆಲ್ಲಾನು ಕೂಡ ತನ್ನ ಫ್ರಿಡ್ಜ್ ಅಲ್ಲಿ ಇಟ್ಟ. ಒಳ್ಳೇದ್ ಮಾಡಿದ್ರಿ, ಹೊರಗಡೆ ಒಂದು ಬೋರ್ಡ್ ಹಾಕ್ಬಿಡಿ, ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ. ಸರಿ. ಪವನ್ ಒಂದ್ ಬೋರ್ಡ್ ಅಲ್ಲಿ ಬರೀತಾನೆ, ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ. ಆ ಬೋರ್ಡ್ ಅನ್ನ ತನ್ನ ಅಂಗಡಿ ಹೊರಗಡೆ ಹಾಕ್ದ. ಸ್ವಲ್ಪ ಹೊತ್ತಿನ ನಂತರ ಒಂದು ಸಣ್ಣ ಹುಡುಗ ಆ ಬೋರ್ಡ್ ಅನ್ನ ಓದ್ತಾನೆ. ಇಲ್ಲೂ ಪೆಪ್ಸಿ ಸಿಗುತ್ತಾ ಅಂಕಲ್? ಯಾವ ಯಾವ ಕಲರ್ ಇದೆ? ಎಲ್ಲ ಕಲರ್ ಇಂದು ಇದೆ, ನಿನಗ್ ಯಾವ್ದು ಬೇಕು ಅದನ್ನ ಹೇಳು. ನಂಗಂತೂ ಒಂದು ಯೆಲ್ಲೋ ಹಾಗೂ ಆರೆಂಜ್ ಇಂದು ಬೇಕು. ಪವನ್ ಆ ಮಗುಗೆ 2 ಪೆಪ್ಸಿ ಪ್ಯಾಕೆಟ್ ಅನ್ನ ಕೊಟ್ಟ. ಆ ಮಗು ಅಲ್ಲೇ ನಿಂತ್ಕೊಂಡು ಪೆಪ್ಸಿ ಕುಡಿತಾ ಇತ್ತು. ಇದಂತೂ ಚೆನ್ನಾಗಿದೆ, ಮಜಾ ಬಂದ್ಬಿಡ್ತು. ಇದೊಂತಗ, ಇದು ನನ್ ಕಡೆಯಿಂದ ಫ್ರೀ ನಿಂಗೆ. ಹೋಗಿ ನಿನ್ ಫ್ರೆಂಡ್ಸಿಗೂ ಹೇಳು ನನ್ನ ಅಂಗಡಿಯಲ್ಲಿ ಪೆಪ್ಸಿ ಸಿಗುತ್ತೆ ಅಂತ. ಹಾ ಹಾ ಅಂಕಲ್, ಖಂಡಿತ ಹೇಳ್ತೀನಿ. ಪವನ್ನ ಈ ಐಡಿಯಾ ಕೆಲಸ ಮಾಡ್ತು. ಆ ಮಗು ಓಡ್ಕೊಂಡು ಹಳ್ಳಿಗೆ ಹೋಯ್ತು. ಸ್ವಲ್ಪ ಹೊತ್ತಿನ ನಂತರ ತನ್ನ ಸ್ನೇಹಿತರನ್ನ ಕರ್ಕೊಂಡು ವಾಪಸ್ ಬಂದ. ಇದೇ ನಾನ್ ಹೇಳಿರೋ ಅಂಗಡಿ, ನಾನಿಗೂ 2 ಆರೆಂಜ್ ಪೆಪ್ಸಿ ಬೇಕು, ಮತ್ತೆ ನನ್ಗೆ 3 ಕೆಂಪುದು. ಪವನ್ ಎಲ್ರಿಗೂ ಪೆಪ್ಸಿ ಕೊಟ್ಟ. ಆವತ್ತಿಂದ ತುಂಬಾ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿನ ಕೊಂಡ್ಕೋತಾ ಇದ್ರು. ಇಲ್ಲಿವರೆಗೂ ಹಳ್ಳಿ ಜನ ಕೇವಲ ಬಲ್ದೇವ್ ಪೆಪ್ಸಿ ಮಾತ್ರ ಟೇಸ್ಟ್ ಮಾಡಿದ್ರು. ಆದ್ರೆ ಇವತ್ತು ಅವರಿಗೆ ಕಂಪನಿ ಟೇಸ್ಟ್ ಕೂಡ ಇಷ್ಟ ಆಯ್ತು. ಅರೆ ವಾ, ಈ ಕಪ್ಪು ಕಲರಿನ ಪೆಪ್ಸಿ ನಾನು ಮೊದಲನೇ ಬಾರಿ ಕುಡಿತಾ ಇದ್ದೀನಿ. ಇನ್ನೂ ಹಲವಾರು ಕಲರ್ಗಳಿದಾವೆ, ಲೆಂಬು ಪಾನಿ, ಕಾಲಕಟ್ಟ, ಆರೆಂಜ್, ರೋಸ್, ವಾಣ. ಇನ್ನಂತೂ ಪ್ರತಿದಿನ ಬೇರೆ ಬೇರೆ ಫ್ಲೇವರ್ ನ ಟೇಸ್ಟ್ ಮಾಡಬಹುದು. ಪವನ್ ಪೆಪ್ಸಿ ಮಾರ್ತಾ ಇದ್ದ ಕಾರಣ ಬಲ್ದೇವ್ ಅಂಗಡಿನಲ್ಲಿ ಜನಸಂಖ್ಯೆ ಕಮ್ಮಿ ಆಗಿತ್ತು. ನಾನ್ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಬೇಕು. ಪವನ್ ಹೊಸದಾಗಿ ಪೆಪ್ಸಿ ಮಾಡೋದನ್ನ ಶುರು ಮಾಡಿದಾನೆ, ಅದಕ್ಕೆ ಊರ್ನವರೆಲ್ಲ ಅವನ ಅಂಗಡಿಗೆ ಹೋಗ್ತಾ ಇದ್ದಾರೆ. ಆದ್ರೆ ನನಗೆ ಗೊತ್ತಿದೆ ಅವರೆಲ್ಲ ವಾಪಸ್ ಬರ್ತಾರೆ. ಬಲ್ದೇವ್ ತನಗ್ ತಾನು ಸಮಾಧಾನ ಮಾಡ್ಕೋತಿದ್ದ. ಮುಂದಿನ ಸ್ವಲ್ಪ ದಿನ ತನಕ ಪವನ್ ಅಂಗಡಿನಲ್ಲಿ ಪೆಪ್ಸಿಗೋಸ್ಕರ ಕ್ಯೂ ನಿಲ್ತಾ ಇತ್ತು. ಇಲ್ಲಿ ಬಲ್ದೇವ್ ವ್ಯಾಪಾರ ಕಮ್ಮಿ ಆಗೋಗಿತ್ತು. ಹಳ್ಳಿಯ ಸರ್ಪಂಚ ಬಲ್ದೇವ್ ಅಂಗಡಿಗೆ ಬಂದ. ಏನಾಯ್ತು ಬಲ್ದೇವ್, ಇವತ್ ತುಂಬಾ ತೊಂದ್ರೆಲಿದ್ದ ಹಾಗಿದೆ. ಇನ್ ಏನ್ ಹೇಳಿ ಅಂಕಲ್, ಆ ಪವನ್ ಸಿಟಿಯಿಂದ ಪೆಪ್ಸಿ ತಂದು ಮಾರ್ತಾ ಇದ್ದಾನೆ. ನನ್ನ ಗ್ರಾಹಕರೆಲ್ಲ ನನಗ್ ಕಮ್ಮಿ ಆಗ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ಇದು ಕೇವಲ ಸ್ವಲ್ಪ ದಿನ ಅಷ್ಟೇ ನಡೆಯೋದು. ಯಾವ್ದಾದ್ರೂ ಹೊಸ ವಸ್ತುವಿನ ಹಿಂದೆ ಊರಿನವರು ಓಡೋಗ್ತಾರೆ. ನಿನಗಂತೂ ಗೊತ್ತೇ ಇದೆ, ಸ್ವಲ್ಪ ತಾಳ್ಮೆ ಇರ್ಲಿ, ಎಲ್ಲದೂ ಸರಿಯಾಗುತ್ತೆ. ಹಾಗೂ ನನಗೆ ನಂಬಿಕೆ ಇದೆ, ನಿನ್ನ ಪೆಪ್ಸಿ ಸಿಟಿ ಕಂಪನಿಯ ಪೆಪ್ಸಿಗಿಂತನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಒಂದು ಕೆಲಸ ಮಾಡು, ನನಗೆ 50 ಪೆಪ್ಸಿ ಕೊಡು. ಇವತ್ತು ಸಿಟಿಯಿಂದ ನನ್ ಮೊಮ್ಮಕ್ಕಳು ಬರ್ತಾ ಇದಾರೆ. ಸರಿ ಮುಖ್ಯಸ್ಥರೇ. ಬಲ್ದೇವ್ ಸರ್ಪಂಚನ್ಗೆ 50 ಪೆಪ್ಸಿನ ಕೊಟ್ಟ. ಮತ್ತ ಅವನು ಖುಷಿಯಿಂದ ಅಲ್ಲಿಂದ ಹೊರಟೋದ. ಬಲ್ದೇವ್ ಇವಾಗ್ಲೂ ದುಃಖದಲ್ಲಿದ್ದ. ಸರ್ಪಂಚ್ ತನ್ನ ಮನೆಗೆ ಹೋಗಿ ತನ್ನ ಮೊಮ್ಮಗನ್ಗೆ ಒಂದು ಪೆಪ್ಸಿನ ಕೊಟ್ಟ. ಅಪ್ಪ, ಈ ಪೆಪ್ಸಿ ಎಲ್ಲ ಒಳ್ಳೇದಲ್ಲ ಅಪ್ಪ, ಅದರಲ್ಲಿ ಎಷ್ಟು ಮಿಕ್ಸ್ ಮಾಡಿರ್ತಾರೆ ಅಂದ್ರೆ ಅದರಿಂದ ಮಕ್ಕಳ ಆರೋಗ್ಯ ಹಾಳಾಗತ್ತೆ. ಮಗು, ಈ ಪೆಪ್ಸಿಯನ್ನ ನಮ್ಮ ಬಲ್ದೇವ್ ಅವನೇ ಮಾಡೋದು. ಅದು ಕಲಬೆರಕೆ ಇಲ್ದೇನೆ ಶುದ್ಧವಾಗಿ. ಇದನ್ನ ನಾನು ವರ್ಷದಿಂದನೇ ಕುಡಿತಾ ಇದ್ದೀನಿ. ಯಾರು ಏನು ಹುಷಾರ್ ತಪ್ಪಿಲ್ಲ ನೋಡಿ. ಸರ್ಪಂಚ್ ತನ್ನ ಮಗಳಿಗೆ ಒಂದು ಪೆಪ್ಸಿನ ಕೊಟ್ಟ. ಅವಳದನ್ನ ಚೆಕ್ ಮಾಡ್ತಾಳೆ. ವಾ ಅಪ್ಪ, ಇದಂತೂ ತುಂಬಾ ಚೆನ್ನಾಗಿದೆ. ಸರ್ಪಂಚನ ಮನೆಗ್ ಬಂದಂತ ಎಲ್ಲಾ ನೆಂಟರು ಆ ಪೆಪ್ಸಿ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಪೆಪ್ಸಿ ಖಾಲಿ ಆಗೋಯ್ತು. ಅಪ್ಪ, ಇದನ್ನ ನೀವೆಲ್ಲಿಂದ ತಂದ್ರಿ? ನಾನು ಇನ್ನೂ ಒಂದ್ ಸ್ವಲ್ಪ ತರ್ತೀನಿ. ಮಾರುಕಟ್ಟೆಯಲ್ಲಿ ನಿನಗೆ ಬಲ್ದೇವಿನ ಅಂಗಡಿ ಕಾಣಿಸುತ್ತೆ. ಅದ್ರಲ್ಲಿ ದೊಡ್ಡ ಫ್ರಿಜ್ ಇರುತ್ತೆ. ಅದೇ ಅಂಗಡಿಯಿಂದ ತರಬೇಕು. ನಾನ್ ಹೋಗ್ತರ್ತೀನಿ. ನೇಹಾ ಮಾರ್ಕೆಟ್ ಹೋಗಿ ಬಲ್ದೇವ್ ಮತ್ತೆ ಪವನ್ ಅಂಗಡಿನ ಕನ್ಫ್ಯೂಸ್ ಮಾಡ್ಕೋತಾಳೆ. ಅವಳಿಗೆ ಅರ್ಥನೇ ಆಗೋದಿಲ್ಲ ಯಾವ ಅಂಗಡಿ ಅನ್ನೋದು. ಬಹುಶಃ ಯಾವ ಅಂಗಡಿಲಿ ಜನಗಳಿದಾರೋ ನಾನು ಆ ಅಂಗಡಿಗೆ ಹೋಗ್ಬೇಕು ಅನ್ಸತ್ತೆ. ನೇಹಾ ಪವನ್ ಅಂಗಡಿಗೆ ಹೋಗ್ತಾಳೆ. ನನಗೆ 20 ಪೆಪ್ಸಿ ಕೊಡಿ. ಯಾವಾಗ ಪವನ್ ಫ್ರಿಡ್ಜ್ ಇಂದ ಪೆಪ್ಸಿ ಪ್ಯಾಕೆಟ್ ಅನ್ನ ತೆಗಿತಾನೋ, ನೇಹಾ ಬೇಡ ಅಂತ ಹೇಳ್ಬಿಡ್ತಾಳೆ. ಬೇಡ ಬೇಡ, ಇದು ನನಗ್ ಬೇಡ. ಅರೆ, ಇವಾಗಂತೂ ನೀವು 20 ಪೆಪ್ಸಿ ಕೇಳಿದ್ರಿ. ಹಾ, ಆದ್ರೆ ಈ ಕೆಮಿಕಲ್ ಪೆಪ್ಸಿ ಬೇಡ. ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ನೇಹಾನ ಕೇಳ್ತಾನೆ, ಅಕ್ಕ, ಈ ಪೆಪ್ಸಿಯಲ್ಲಿ ಯಾವ ಕೆಮಿಕಲ್ ಇದೆ? ಈ ಪೆಪ್ಸಿಗಳೆಲ್ಲ ಸಿಟಿನಲ್ಲಿ ಕಂಪನಿಗಳಲ್ಲಿ ಮಾಡ್ತಾರೆ. ಇದನ್ನ ಮಾಡೋದಿಕ್ಕೆ ತುಂಬಾ ಕೆಮಿಕಲ್ ನ ಹಾಕ್ತಾರೆ. ಅದು ಹಾನಿಕಾರಕ. ಮಕ್ಕಳು ಅದರಿಂದ ಹುಷಾರ್ ತಪ್ತಾರೆ. ಇದೇ ವಿಷಯ ಆಗಿದ್ರೆ ನೀನಿಲ್ಲಿ ಪೆಪ್ಸಿ ತಗೊಳಕ್ಕೆ ಯಾಕೆ ಬಂದೆ? ನಾನೆಲ್ಲಿಗೆ ಬಂದಿದ್ದು ಇದೇ ಹಳ್ಳಿನಲ್ಲಿ ಮಾಡುವಂತ ಪೆಪ್ಸಿ ತಗೊಳೋದಿಕ್ಕೆ. ಹೌದಾ, ನಿಮಗೆ ಬಲ್ದೇವಣ್ಣನ ಪೆಪ್ಸಿ ತಗೊಂಬೇಕಾ? ಅವ್ರ ಅಂಗಡಿ ಮುಂದ್ಗಡೆ ಇದೆ. ನೇಹಾ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಸುತ್ತಮುತ್ತ ಇದ್ದಂತ ಜನಗಳು ಕೆಮಿಕಲ್ ಪೆಪ್ಸಿ ಬಗ್ಗೆ ಮಾತಾಡ್ಕೊಳ್ಳೋದಕ್ ಶುರು ಮಾಡಿದ್ರು. ನೇಹಾ ಬಲ್ದೇವ್ ಅಂಗಡಿಯಿಂದ ಪೆಪ್ಸಿ ಕೊಂಡ್ಕೊಂಡ್ಲು. ಆಮೇಲೆ ಅವಳು ಮನೆಗೆ ಹೊರಟೋದ್ಲು. ಕೆಮಿಕಲ್ ಪೆಪ್ಸಿ ವಿಚಾರ ಹಳ್ಳಿನಲ್ಲಿ ಬೆಂಕಿ ತರ ಹರಡ್ತು. ಇಡೀ ಹಳ್ಳಿ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡಿ ಅಂತ ಮಕ್ಕಳಿಗೆ ಹೇಳ್ಕೊಟ್ರು. ಬುದ್ಧಿವಾದನೂ ಹೇಳಿದ್ರು. ಇವತ್ತಿಂದ ಪವನ್ ಚಿಕ್ಕಪ್ಪನ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡ. ಯಾಕಮ್ಮ? ಯಾಕಂದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿರ್ತಾರೆ. ನಿನ್ನ ಆರೋಗ್ಯ ಹಾಳಾಗೋಗತ್ತೆ. ಆಮೇಲೆ ನಿನ್ಗೆ ಇಂಜೆಕ್ಷನ್ ಹಾಕಿಸ್ಬೇಕು. ಇಲ್ಲಪ್ಪ ಇಲ್ಲ. ಜನಗಳಿಗೆ ಬಲ್ದೇವ್ ಒಳ್ಳೆತನ ಅರ್ಥ ಆಯ್ತು. ಮತ್ತೊಂದು ಸಲ ಬಲ್ದೇವ್ ಪೆಪ್ಸಿ ವ್ಯಾಪಾರ ಶುರುವಾಯ್ತು. ಪವನ್ ಅಂಗಡಿನಲ್ಲಿ ಯಾರು ಕೂಡ ಪೆಪ್ಸಿ ಕೊಂಡ್ಕೋತಾ ಇರ್ಲಿಲ್ಲ. ಅವನು ಸೋಲನ್ನ ಒಪ್ಕೊಂಡು ಪೆಪ್ಸಿ ಮಾರೋದನ್ನ ನಿಲ್ಸೇ ಬಿಟ್ಟ. ನೇಹಾ ಇಡೀ ಹಳ್ಳಿ ಹುಷಾರ್ ತಪ್ಪೋದ್ರಿಂದ ತಪ್ಪಿಸ್ತಾಳೆ. ಪ್ರತಿಯೊಂದು ಮುಂಚಿನ ತರನೇ ಆಗೋಗತ್ತೆ. ಬಿಜಾಪುರ್ ಒಂದು ಸಣ್ಣ ಹಳ್ಳಿಯಾಗಿತ್ತು. ಈ ಹಳ್ಳಿನಲ್ಲಿದ್ದಂತ ತುಂಬಾ ಜನ ಹೊಲದಲ್ಲಿ ಕೆಲ್ಸ ಮಾಡ್ತಿದ್ರು. ಆದ್ರೆ ಕೆಲವರು ಎಂಥವ್ರಿದ್ರು ಅಂದ್ರೆ ಅವ್ರ ಹತ್ರ ಯಾವ್ದೇ ಜಮೀನು ಇರ್ಲಿಲ್ಲ. ಅದ್ರಲ್ಲಿ ಮೋಹನ್ ಒಬ್ಬ ಬಡ ವ್ಯಕ್ತಿಯಾಗಿದ್ದ. ಅವನು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದ. ಕೆಲವೊಂದ್ಸಲ ಯಾವ್ದಾದ್ರು ಹೊಲದಲ್ಲಿ ಕೂಲಿ ಮಾಡಿದ್ರೆ, ಇನ್ನು ಕೆಲವೊಂದ್ಸಲ ಗೋದಾಮಲ್ಲಿ. ಒಂದು ದಿನ ಮೋಹನ್ ಮನೆಗ್ ಬಂದಾಗ ಅವನ್ ಹೆಂಡತಿ ಮಾಲ್ತಿ ತುಂಬಾ ಖುಷಿಯಾಗಿದ್ಲು. ಏನಾಯ್ತು? ನಾನ್ ನಿಮ್ಗೋಸ್ಕರ ಹೊಸ ಕೆಲಸ ಹುಡುಕಿದೀನಿ. ಸಂಬಳ 6000 ರೂಪಾಯಿ. ಇಷ್ಟ? ಆದ್ರೆ ಎಲ್ಲಿ? ಪಕ್ಕದ ಹಳ್ಳಿನಲ್ಲಿ ಪಾನಿಪುರಿ ಮಾಡೋ ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ. ಆ ಫ್ಯಾಕ್ಟ್ರಿ ಅವ್ರಿಗೆ ಕೆಲಸ ಮಾಡೋದಕ್ಕೆ ಕೆಲಸದವ್ರು ಬೇಕಂತೆ. ನನ್ನ ಅಕ್ಕ ನಿಮ್ಗೋಸ್ಕರ ಅಲ್ಲಿ ಮಾತಾಡಿದಾಳೆ. ವಾಹ್, ಇದಂತೂ ಚೆನ್ನಾಗಿದೆ. ಇನ್ನು ನಮ್ಮಿಬ್ರಿಗೆ ಯಾವ ವಿಷಯದ ಚಿಂತೆ ಇರೋದಿಲ್ಲ. ಖಂಡಿತ. ನಾನು ನಾಳೆಯಿಂದನೇ ಕೆಲ್ಸಕ್ಕೆ ಹೋಗ್ತೀನಿ. ಹಾ. ಮಾರನೇ ದಿನ ಬೆಳಿಗ್ಗೆ ಮೋಹನ್ ಖುಷಿ ಖುಷಿಯಿಂದ ಕೆಲ್ಸಕ್ಕೆ ಹೊರಡ್ತಾನೆ. ಅವನು ಫ್ಯಾಕ್ಟ್ರಿಗೆ ಹೋಗಿ ತಲುಪ್ತಾನೆ. ಅಲ್ಲಿ ಈಗಾಗ್ಲೇ 2-3 ಜನ ನಿಂತಿದ್. ಮತ್ತೆ ಮಾಲೀಕರು ಅವರೆಲ್ರಿಗೂ ಕೆಲ್ಸ ಏನು ಅಂತ ಹೇಳ್ತಿದ್ದ. ಎಲ್ಲೋಡಿ, ಮೊದಲು ಈ ಮೆಷಿನ್ ಅಲ್ಲಿ 10 kg ಗೋಧಿ, 100 ಗ್ರಾಂ ಉಪ್ಪು ಹಾಗೂ 2 ಲೀಟರ್ ನೀರ್ ಹಾಕ್ಬೇಕು. ಮತ್ತೆ ಈ ಬಟನ್ ಪ್ರೆಸ್ ಮಾಡ್ಬೇಕು. ಇದರಿಂದ ಈ ಮಷೀನ್ ರುಬ್ಬಕ್ ಶುರು ಮಾಡುತ್ತೆ. ಹಿಟ್ಟನ್ನ ನಾವು ಕೈಯಿಂದನೂ ರುಬ್ಬೋದಲ್ವಾ? ಮತ್ತೆ ಅದಕ್ಕೋಸ್ಕರ ಮಷೀನ್ ಯಾಕಬೇಕು? ರುಬ್ಬೋದು, ಆದ್ರೆ ನಾವು ತುಂಬಾ ಜಾಸ್ತಿ ಕೆಲಸ ಮಾಡ್ಬೇಕಾದ್ರೆ ಅಂತ ಎಲ್ಲ ಕೆಲ್ಸನ್ನ ಈ ಮಷೀನ್ಗಳೇ ಈಸಿಯಾಗಿ ಮಾಡ್ಕೊಡುತ್ತೆ. ಸರಿ, ಸರಿಯಾಗಿ ನೋಡಿ. ಹಸಿರು ಬಟನ್ ಒತ್ತಿದ್ರೆ ಶುರು ಆಗುತ್ತೆ, ಹಾಗೂ ಕೆಂಪು ಬಟನ್ ಒತ್ತಿದ್ರೆ ಬಂದ್. ಸರಿ ಸೌಕರ್ಯ, ಮತ್ತೆ ರುಬ್ಬಿರುವ ಹಿಟ್ಟನ್ನ ತಗೊಂಡು ಉಂಡೆ ಮಾಡಿ ಈ ಮಷೀನಿಗೆ ಹಾಕಬೇಕಾಗುತ್ತೆ. ಈ ಮಷೀನಿಂದ ಹಿಟ್ಟು ಒಟ್ಟಿಗೆ ಸೇರಿ ಗೋಲ್ ಗೋಲ್ ಆಗಿ ಬಂದ್ಬಿಡುತ್ತೆ. ಸರಿ, ಮತ್ತೆ ಈ ಪಾನಿಪುರಿಯನ್ನ ಪ್ರೆಸ್ ಮಾಡುವಂತಹ ಮಷೀನಿಗೆ ಹಾಕಬೇಕು. ಮತ್ತೆ ಅರಳಿದ ತಕ್ಷಣ ಇದನ್ನ ಹೊರಗೆ ತೆಗಿಬೇಕು. ಮತ್ತೆ ಈ ಕೊನೆಯ ಮಷೀನಿನ ಸಹಾಯದಿಂದ ಪೂರಿಯನ್ನ ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಬೇಕು. ಕಿಶೋರ್, ನೀನು ಹಿಟ್ ರುಬ್ಬುವ ಮಷೀನ್ ಹತ್ರಕ್ಕೆ ಹೋಗು. ವಿವೇಕ್, ನೀನು ಚಪಾತಿ ಮಾಡುವ ಮಷೀನ್ ಹತ್ರ. ಸಹದೇವ್, ನೀನು ಪೂರಿ ಮಾಡು. ಮತ್ತೆ ಮೋಹನ್, ನೀನು ಪ್ಯಾಕಿಂಗ್ ಮಾಡು. ಪ್ರತಿ ವಾರ ನೀವು ಬೇರೆ ಬೇರೆ ಮೆಷಿನ್ ಹತ್ರ ಕೆಲಸ ಮಾಡಬೇಕು. ದಿನದಲ್ಲಿ 6 ಗಂಟೆ ಡ್ಯೂಟಿ ಇದೆ ಅಷ್ಟೇ. ಸರಿ ಸೋಕರೆ. ಅಷ್ಟೇ. ಆವತ್ತಿಂದ ಮೋಹನ್ ಆ ಪಾನಿಪುರಿ ಫ್ಯಾಕ್ಟರಿನಲ್ಲಿ ಬೇರೆಯವ್ರ ಜೊತೆ ಕೆಲಸ ಮಾಡೋದಕ್ಕೆ ಮುಂದಾದ. ಮೋಹನ್ ಮತ್ತೆ ಮಾಲ್ತಿ ಈಗ ತುಂಬಾ ಖುಷಿಯಾಗಿದ್ರು. ಅವರಿಗೆ ಊಟಕ್ಕಾಗ್ಲಿ ದುಡ್ಡಿಗಾಗ್ಲಿ ಯಾವುದೇ ಚಿಂತೆ ಇರ್ಲಿಲ್ಲ. ಆ ತಿಂಗಳು ಕೊನೆಯಲ್ಲಿ ಮೋಹನ್ಗೆ ಸಂಬಳ ಬರೋದ್ರಲ್ಲಿತ್ತು. ಮೋಹನ್ ಕೂಡ ಖುಷಿ ಖುಷಿಯಿಂದ ಆ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಿದ್ದ. ನಿಧಾನವಾಗಿ ಪಾನಿಪುರಿ ಹೇಗ್ ಮಾಡೋದು ಅಂತ ಅವನು ಕಲ್ತ್ಕೊಂಡ್ಬಿಟ್ಟ. ಹಾಗಾಗಿ ಅವನು ತುಂಬಾ ಆರಾಮಾಗಿ 6 ತಿಂಗಳು ಪಾನಿಪುರಿ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಿದ್ದ. ಆಮೇಲೆ ಒಂದು ದಿನ ಆ ಫ್ಯಾಕ್ಟರಿ ಓನರ್ ತುಂಬಾ ತಲೆ ಕೆಡಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ನಾಳೆಯಿಂದ ನೀವು ಕೆಲಸಕ್ಕೆ ಬರುವ ಅವಶ್ಯಕತೆನೇ ಇಲ್ಲ, ಗೊತ್ತಾಯ್ತಾ? ಆದ್ರೆ ಯಾಕೆ ಸೌಕರ್ಯ? ಯಾಕಂದ್ರೆ ನಿಮ್ಗೆಲ್ಲ ಸಂಬಳ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನನ್ನ ಕೆಲವು ವ್ಯಾಪಾರಿಗಳು ಹಣವನ್ನು ಕೊಟ್ಟಿಲ್ಲ. ಕಳೆದ 2 ತಿಂಗಳಿಂದ ನಾನು ಅನುಭವಿಸ್ತಾ ಇದ್ದೀನಿ. ಇನ್ ಮುಂದೆ ನನಗೆ ನೋಡ್ಕೊಳಕ್ ಆಗಲ್ಲ. ನಾಳೆಯಿಂದ ನೀವೆಲ್ಲ ಬೇರೆ ಕೆಲಸ ನೋಡ್ಕೊಳ್ಳಿ. ಅದನ್ನ ಕೇಳಿಸ್ಕೊಂಡು ಎಲ್ಲಾ ಕೆಲಸಗಾರರು ಬೇಜಾರ್ ಮಾಡ್ಕೋತಾರೆ. ಮತ್ತೆ ಮೋಹನ್ ಕೂಡ. ಮೋಹನ್ ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು ಅಂತ ಮತ್ತೆ ದುಡ್ಡಿನ ಕೊರತೆ ಕೂಡ ಅನ್ಭವಿಸ್ಬೇಕಾಗತ್ತೆ. ಅದನ್ನ ಯೋಚನೆ ಮಾಡಿ ಅವನ್ಗೆ ತಲೆ ಕೆಟ್ಟ ಹೋಯ್ತು. ಹೋಗ್ಲಿ ಬಿಡಿ. ಮೋಹನ್ ವಾಪಸ್ ಮನೆಗ್ ಬಂದು ಎಲ್ಲಾ ವಿಷಯನೂ ಅವನ್ ಹೆಂಡತಿ ಮಾಲ್ತಿಗೆ ಹೇಳ್ತಾನೆ. ಚಿಂತೆ ಮಾಡ್ಬೇಡ್ರಿ, ನಿಮ್ಗೆ ಬೇರೆ ಯಾವ್ದಾದ್ರು ಕೆಲಸ ಸಿಗತ್ತೆ. ಮೋಹನ್ ನಿರಾಶನಾಗಿದ್ದ. ಮುಂದೆ ಕೆಲವು ದಿನಗಳ ತನಕ ಮೋಹನ್ ಕೆಲ್ಸಕ್ಕೋಸ್ಕರ ಅಲ್ಲಿ ಇಲ್ಲಿ ಹುಡುಕ್ತಾನೆ ಇದ್ದ. ಆದ್ರೆ ಅವನ್ಗೆ ಎಲ್ಲೂ ಯಾವ ಕೆಲ್ಸನೂ ಸಿಗ್ಲಿಲ್ಲ. ಅವನ್ಗೆ ತುಂಬಾ ಬೇಜಾರಾಗೋಯ್ತು. ಗೊತ್ತಾಗ್ತಾ ಇಲ್ಲ ಇನ್ ಮುಂದೆ ನಾನು ಏನ್ ಮಾಡ್ಲಿ ಅಂತ. ನನಗ್ ಬೇರೆ ಯಾವ ಕೆಲ್ಸ ಕೂಡ ಬರಲ್ಲ. ಬರೀ ಪಾನಿಪುರಿ ಮಾಡೋದ್ ಬಿಟ್ಟು. ಅಂದ್ಮೇಲೆ ನೀವ್ ಅದನ್ನ ಯಾಕೆ ಮಾಡಬಾರ್ದು? ನನಗ್ ಅರ್ಥ ಆಗ್ಲಿಲ್ಲ. ನಿಮ್ಗೆ ಪಾನಿಪುರಿ ಮಾಡೋಕ್ ಬರತ್ತೆ, ಮತ್ತೆ ನನ್ಗೆ ರಗಡ ಪಾನಿ ಮಾಡೋಕ್ ಬರತ್ತೆ. ನಾವಿಬ್ರು ಸೇರ್ಕೊಂಡು ಪಾನಿಪುರಿ ಗಾಡಿನ ಹಾಕ್ಬೋದಲ್ವಾ? ಹಾ, ಆದ್ರೆ ಊರಲ್ಲಿ ಈಗಾಗಲೇ ತುಂಬಾನೇ ಪಾನಿಪುರಿ ಗಾಡಿ ಇದೆಯಲ್ಲ. ಮತ್ತೆ ಜನರು ನಮ್ ಪಾನಿಪುರಿ ಯಾಕೆ ತಿಂತಾರೆ? ನಾವು ದುಡ್ಡನ್ನ ಕಡಿಮೆ ಮಾಡೋಣ. ಇನ್ನೇನ್ ಮತ್ತೆ 10 ರೂಪಾಯಿ ಬದಲಿಗೆ 8 ರೂಪಾಯಿ ಪ್ಲೇಟ್ ಮಾಡಿದ್ರೆ ಆಗ. ಅದ್ರಕ್ಕಿಂತ ಒಳ್ಳೆಯದು ನಾವು 1 ರೂಪಾಯಿ ಪಾನಿಪುರಿ ಮಾರಿದ್ರೆ. 1 ರೂಪಾಯಿಗೆ ಹೇಗ್ ಮಾರೋಕ್ ಸಾಧ್ಯ? 1 ರೂಪಾಯಿಗೆ 1 ಪಾನಿಪುರಿ. ಗ್ರಾಹಕ ಎಷ್ಟು ಬೇಕಾದ್ರೂ ತಿನ್ಲಿ. ಅದರಿಂದ ನಮ್ಗೆ ಲಾಭ ಆಗತ್ತೇನ್ರಿ? ಹಾ, ಆಗುತ್ತಲ್ವಾ? ನಾವು ಪೂರಿಯನ್ನ ನಾವೇ ಮಾಡೋಣ. ಮತ್ತೆ ಮಿಕ್ಕಿದೆಲ್ಲ ಪದಾರ್ಥಕ್ಕೆ ನಮಗೆ ಸ್ವಲ್ಪ ಲಾಭನೇ ಆಗ್ಬೋದು. ಮತ್ತೆ ತಡ ಇನ್ಯಾಕೆ? ನಾಳೆಯಿಂದನೇ ಪ್ರಯತ್ನ ಮಾಡೋಣ. ಮಾರನೇ ದಿನನೇ ಮೋಹನ್ ಮತ್ತೆ ಮಾಲ್ತಿ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಮೋಹನ್ ಪೂರಿಗಳನ್ನ ಮಾಡ್ತಾ ಇದ್ದ. ಮಾಲ್ತಿ ರಗಡ ಮತ್ತೆ ಪಾನಿ ಮಾಡ್ತಿದ್ಲು. ಮೋಹನ್ ತನ್ನ ಕೆಲಸದಲ್ಲಿ ನಿಪುಣನಾಗಿದ್ದ. ಅವನು ಮಿಷಿನ್ ಇಲ್ದೇನೆ ಪಾನಿಪುರಿನ ತುಂಬಾ ಚೆನ್ನಾಗ್ ಮಾಡ್ದ. ಮತ್ತೆ ಮಾಲ್ತಿ ಕೂಡ ತನ್ನ ಕೆಲಸದಲ್ಲಿ ಅವಳು ಕೂಡ ಪಾನಿನ ತುಂಬಾ ಸ್ವಾದಿಷ್ಟವಾಗೇ ಮಾಡಿದ್ಲು. ಈಗ ಎಲ್ಲ ತಯಾರಾಗಿದೆ. ಸಾಯಂಕಾಲದಿಂದನೇ ಶುಭಾರಂಭ ಮಾಡೋಣ. 1 ರೂಪಾಯಿಗೆ 1 ಪಾನಿಪೂರಿ. ಖಂಡಿತ. ಒಂದ್ ವಿಷಯ ಉಳಿದಿದೆ. ಮೋಹನ್ ಒಂದು ಬೋರ್ಡ್ ಅನ್ನ ತೋರಿಸ್ದ. ಅದ್ರಲ್ಲಿ ಬರ್ದಿತ್ತು 1 ರೂಪಾಯಿ ಪಾನಿಪುರಿ. ಇದು ಚೆನ್ನಾಗಿದೆ ರೀ. ಸಂಜೆ ಮೋಹನ್ ಮತ್ತೆ ಮಾಲ್ತಿ ಮಾರ್ಕೆಟ್ ಇಂದ ಹೊರಗಡೆ ತನ್ನ ಪಾನಿಪುರಿ ಗಾಡಿನ ಹಾಕೊಂಡ್ರು. ಮತ್ತೆ ಆ ಬೋರ್ಡ್ ಅನ್ನು ಕೂಡ ತಗ್ಲಾಕಿದ್ರು. ಆ ಬೋರ್ಡ್ ಅನ್ನ ನೋಡಿ ಒಂದು ಮಗು ಅವ್ರ ಹತ್ರ ಬರುತ್ತೆ. 1 ರೂಪಾಯಿ ಪಾನಿಪುರಿ. ನಿಜವಾಗ್ಲೂ? ಹಾ, 1 ರೂಪಾಯಿಗೆ 1 ಪಾನಿಪುರಿ. ಅರೆ ವಾ! ಆ ಮಗು ತನ್ನ ಜೇಬನ್ನ ನೋಡುತ್ತೆ. ನನ್ ಹತ್ರ 4 ರೂಪಾಯಿ ಇದೆ, ನನ್ಗೆ 4 ರೂಪಾಯಿಗೆ ಪಾನಿಪುರಿ ಕೊಡಿ. ಮೋಹನ್ ಆ ಮಗುಗೆ 4 ಪಾನಿಪುರಿ ಕೊಟ್ಟ. ವಾಹ್, ತುಂಬಾ ಚೆನ್ನಾಗಿದೆ ಅಂಕಲ್, ನಾನ್ ನನ್ ಫ್ರೆಂಡ್ಸ್ಗೂ ಹೇಳ್ತೀನಿ. ಆ ಮಗು ಪಾನಿಪುರಿ ತಿಂದು ಅಲ್ಲಿಂದ ಓಡ್ ಹೋಗತ್ತೆ. ಸ್ವಲ್ಪ ಹೊತ್ತಿನ ನಂತರ ಸ್ವಲ್ಪ ಕೆಲವು ಫ್ರೆಂಡ್ಸ್ ಅನ್ನ ತನ್ನ ಜೊತೆನೆ ಕರ್ಕೊಂಡ್ ಬಂದ್ಲು. ನನಗೆ 2 ಪಾನಿಪುರಿ ಬೇಕು. ನನಗೆ 3. ನನಗೆ 5. ಮೋಹನ್ ಮತ್ತೆ ಮಾಲ್ತಿ ಮಕ್ಕಳ ಹತ್ರ ದುಡ್ಡಿಸ್ಕೊಂಡು ಅವರಿಗೆ ಪಾನಿಪುರಿ ಕೊಡ್ತಾರೆ. ಮಕ್ಕಳು ಪಾನಿಪುರಿನ ತುಂಬಾ ಖುಷಿಯಿಂದ ತಿಂದ್ರು. ಮಕ್ಕಳ ನಂತರ ಸ್ವಲ್ಪ ಜನ ದೊಡ್ಡವರು ಕೂಡ ಮಾಲ್ತಿ ಮತ್ತೆ ಮೋಹನ್ ಹತ್ರ ಪಾನಿಪುರಿ ತಿನ್ನೋದಕ್ಕೆ ಬರ್ತಾರೆ. ವಾಹ್, ಈ ಪೂರಿಗಳು ತುಂಬಾ ರುಚಿಯಾಗಿದೆ. ವಾಹ್, ಮಜಾ ಬಂದ್ಬಿಡ್ತು. ಎಷ್ಟು ಸ್ವಾದಿಷ್ಟ ಹಾಗೂ ಕಡಿಮೆ ದರದ ಪಾನಿಪುರಿ ಎಲ್ಲೂ ಇರೋದಿಲ್ಲ. ಜನಗಳು 1 ರೂಪಾಯಿ ಪಾನಿಪುರಿ ತಿನ್ನೋದಕ್ಕೆ ಮುಗಿ ಬೀಳ್ತಾರೆ. ಮಾಲ್ತಿ ಮತ್ತೆ ಮೋಹನ್ ಪಾನಿಪುರಿಗಳನ್ನ ಮಾಡ್ತಾ ಹೋದ್ರು ಮತ್ತೆ ಜನಗಳು ತಿಂತಾ ಹೋದ್ರು. ಅವ್ರ ಹತ್ರ ಇದ್ದಂತ ಪಾನಿಪುರಿ ಖಾಲಿ ಆಗೋವರೆಗೂ ಗ್ರಾಹಕರು ಬರ್ತಾನೆ ಹೋದ್ರು. ಅಯ್ಯೋ ದೇವ್ರೆ, ನಾನ್ ಅಂದ್ಕೊಂಡಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ನನಗೂ ಕೂಡ. ಆಮೇಲೆ ಅವ್ರ ಗಮನ ದುಡ್ಡಿನ ಮೇಲೆ ಹೋದಾಗ ಆ ದುಡ್ಡನ್ನ ನೋಡಿ ಅವ್ರಿಗೆ ಖುಷಿ ಆಗತ್ತೆ. ತುಂಬಾ ಒಳ್ಳೆ ಸಂಪಾದನೆ ಆಗಿದ್ದಾರೆ ಇವತ್ತು. ಮಾರನೇ ದಿನ ಮಾಲ್ತಿ ಮತ್ತೆ ಮೋಹನ್ ಜಾಸ್ತಿ ಪಾನಿಪುರಿನ ಮಾಡ್ಕೋತಾರೆ. ಮತ್ತೆ ಹಿಂದಿನ ದಿನ ತರನೇ ಇವತ್ತು ಕೂಡ 1 ರೂಪಾಯಿ ಪಾನಿಪುರಿ ತಿನ್ನೋದಿಕ್ಕೆ ಗ್ರಾಹಕರು ತುಂಬಾ ಜನ ಬಂದ್ರು. ಮತ್ತೆ ಸ್ವಲ್ಪ ಗಂಟೆಗಳಲ್ಲಿ ಅವ್ರು ತಂದಿದ್ದಂತ ಎಲ್ಲಾ ಪಾನಿಪುರಿ ಖಾಲಿ ಆಗೋಯ್ತು. 1 ರೂಪಾಯಿ ಪಾನಿಪುರಿ ಎಲ್ಲಾ ಕಡೆ ಹರಡಿತ್ತು. ಗ್ರಾಹಕರಿಗೆ ದುಡ್ಡಿನ ಜೊತೆ ಜೊತೆಗೆ ರುಚಿ ಕೂಡ ಸಿಕ್ತಿತ್ತು. ಮತ್ತೆ ಮಾಲ್ತಿ ಮತ್ತೆ ಮೋಹನ್ಗೆ ಒಳ್ಳೆ ಸಂಪಾದನೆ ಕೂಡ ಆಗ್ತಿತ್ತು. ಅವರಿಬ್ಬರ ಆರ್ಥಿಕ ಸಮಸ್ಯೆ ಸುಧಾರಿಸಿತ್ತು. ಮತ್ತೆ ನೋಡ್ತಾ ನೋಡ್ತಾ ಮೋಹನ್ ತನ್ನದೇ ಆದ ಪೂರಿ ಕಾರ್ಖಾನೆನೇ ಓಪನ್ ಮಾಡ್ತಾನೆ. ಆದ್ರೆ ಇವತ್ತು ಕೂಡ ಅವನು 1 ರೂಪಾಯಿ ಪಾನಿಪುರಿನ ನಿಲ್ಸಿಲ್ಲ. ಇವತ್ತು ಕೂಡ ಅವನ ಅಂಗಡಿಗೆ 1 ರೂಪಾಯಿ ಪಾನಿಪುರಿ ತಿನ್ನೋದಕ್ಕೆ ಗ್ರಾಹಕರು ಬರ್ತಾರೆ. 1 ರೂಪಾಯಿ ಪಾನಿಪುರಿ ಐಡಿಯಾ ಮೋಹನ್ ಮತ್ತೆ ಮಾಲ್ತಿನ ಶ್ರೀಮಂತರನ್ನಾಗಿ ಮಾಡುತ್ತೆ. ಈಗ ಅವರು ತುಂಬಾ ಜಾಸ್ತಿನೇ ಖುಷಿಯಾಗಿದ್ರು. ಇದೆಲ್ಲ 1 ರೂಪಾಯಿ ಪಾನಿಪುರಿ ಕಾರಣದಿಂದನೇ ಆಗಿತ್ತು. ಯಾರು ಯೋಚನೆ ಮಾಡಿದ್ರು ಒಂದು ಸಣ್ಣ ಐಡಿಯಾ ಇಷ್ಟು ದೊಡ್ಡ ಬದಲಾವಣೆ ತರುತ್ತೆ ಅಂತ? ಈ ಕತೆ ಮೆಹನತ್ಪುರ ಅನ್ನೋ ಊರ್ದು. ಇಲ್ಲಿ ಸಕಾರಾಮ್ ಅವನ ಕುಟುಂಬದ ಸಮೇತ ಇರ್ತಾ ಇದ್ದ ಮತ್ತು ತಂದೆಯಾದ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಎಲ್ಲ ಕೆಲ್ಸದವರು ಮತ್ತೆ ಊರವರು ಸಕಾರಾಮ್ ಹೋಟೆಲ್ ಅಲ್ಲೇ ತಿಂಡಿ ಎಲ್ಲ ತಿಂದು ಅವ್ರ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಹಾಗಿದ್ದಾಗ ಒಂದು ದಿನ ಒಬ್ಬ ವ್ಯಕ್ತಿ ಸಕಾರಾಮ್ ಹೋಟೆಲ್ ಅಲ್ಲಿ ತಿಂಡಿ ತಿನ್ನಕ್ಕೆ ಅಂತ ಬಂದ್ಬಿಡ್ತಾನೆ. ಹೇಳಿ ಸರ್, ನಿಮ್ಗೆ ಏನ್ ಬೇಕು? ನಿಮ್ಮ ಹೋಟ್ಲಲ್ಲಿ ಈಗೇನಿದೆ ಹೇಳಿ. ಆಲೂ ಪರೋಟ, ಗೋಬಿ ಪರೋಟ, ಮೂಲಂಗಿ ಪರೋಟ ಎಲ್ಲ ಇದೆ. ಬಿಸಿ ಬಿಸಿಯಾದ ಖಾದ್ಯಗಳು, ಚನ್ನಾ ಮಸಾಲ, ಪನ್ನೀರ್ ಮಸಾಲ, ಟೊಮೊಟೊ ಸೂಪು, ಅದ್ರ ಜೊತೆಗೆ ಗುಲಾಬಿ ಜಾಮೂನ್, ಅದ್ರ ಜೊತೆಗೆ ಸ್ವಲ್ಪ ಮೊಸರು. ಈಗ ಹೇಳಿ ನಿಮ್ಗೇನ್ ಬೇಕು? ನಿಮ್ಮ ಮಾತನ್ನ ಕೇಳಿ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ನಿಮ್ಮ ಹತ್ರ ತುಂಬಾ ಚೆನ್ನಾಗಿರೋದು ಅದನ್ನೇ ಮಾಡ್ಕೊಡಿ ನನಗೆ. ಇಲ್ಲಿ ಕೇಳು, ಕುಂದನ್ ಸಾಹೇಬ್ರಿಗೆ ಒಂದು ಒಳ್ಳೆ ಅಡಿಗೆ ರೆಡಿ ಮಾಡ್ಕೊಡು, ಹಾಗೆ ಮೊಸರನ್ನು ಕೊಟ್ಬಿಡು. ಮಜಾ ಸಿಗುತ್ತೆ, ಮಜಾ ಸಿಗುತ್ತೆ. ಬೇಗ ತಗೋಬಾ. ಕುಂದನ್ ನೀಲೇಶ್ಗೆ ಊಟಗಳನ್ನೆಲ್ಲ ಬಡಿಸಿದಾಗ ನೀಲೇಶ್ ತುಂಬಾ ಚುರುಕಿನಿಂದ ಎಲ್ಲ ಊಟಗಳನ್ನ ತಿನ್ಬಿಡ್ತಾನೆ. ಊಟ ಎಲ್ಲ ತಿಂದ್ಮೇಲೆ ನೀಲೇಶ್ ಹೀಗೆ ಹೇಳ್ತಾನೆ, ನಿಮ್ಮ ಅಡುಗೆ ಸ್ವಾದಿಷ್ಟವಾಗಿದೆ, ತುಂಬಾ ಚೆನ್ನಾಗಿದೆ. ಕೇಳಪ್ಪ, ಮಜಾ ಸಿಕ್ತು ಇಲ್ಲಿ. ಇದನ್ನ ನಿಜವಾದ ಊಟ ಅಂತ ಹೇಳೋದು. ನನ್ನ ಹೆಂಡತಿ ಮಾಡೋದು ಒಂಚೂರು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅದನ್ನ ನಾನು ನಮ್ಮ ಬೀದಿ ನಾಯಿಗಳಿಗೆ ಹಾಕ್ಬಿಡ್ತೀನಿ. ಪಾಪ ನೆಕ್ಸ್ಟ್ ಡೇ ಆ ಎಲ್ಲ ನಾಯಿಗಳಿಗೂ ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಈ ಹೋಟ್ಲಲ್ಲಿ ಊಟದ ಜೊತೆಗೆ ನಿಂಬೆಹಣ್ಣಿನ ರಸನೂ ಸಿಗುತ್ತಾ? ಕುಂದನಣ್ಣ, ಸ್ವಲ್ಪ ಸ್ವೀಟ್ ತರ್ತೀಯಾ? ಏ ಇರಪ್ಪ, ಈ ನೀರು ಕೈ ತೊಳೆದಕ್ಕೆ, ಕುಡಿಯೋಕ್ಕೆ ಅಂತಲ್ಲ. ಏನ್ ಹೇಳ್ತಿದ್ಯಾ ನೀನು? ನಾನ್ ಇಲ್ಲಿವರೆಗೂ ಅದನ್ನೇ ಕೇಳಿರೋದಲ್ವಾ? ನಿಂಬೆ ಹಣ್ಣನ್ನ ನೀರಿಗೆ ಹಾಕೊಂಡು ಕುಡಿತಾರೆ, ಯಾರು ಕೈ ತೊಳೆಯೋದಿಲ್ಲ. ಅಂದ್ರೆ ನೀವು ತಪ್ಪು ಜಾಗಕ್ಕೆ ಬಂದಿದ್ದೀರಾ. ನೀವ್ ಯಾವ್ದೋ ಕಮ್ಮಿ ಬಜೆಟ್ ಇರೋ ಹೋಟೆಲ್ಗೆ ಹೋಗ್ಬೇಕಾಗಿತ್ತು. ಬಿಲ್ ಕೊಟ್ಬಿಟ್ಟು ಇಲ್ಲಿಂದ ಹೊರಟೋಗಿ ನೀವು. ಕುಂದನ್ ನೀಲೇಶ್ ಹತ್ರ ಬಂದು ಅವನ್ ಬಿಲ್ ನ ಕೊಡ್ತಾನೆ. ಅದನ್ನ ನೋಡಿ ನೀಲೇಶ್ಗೆ ತಲೆ ಸುತ್ತ ಬಂದ್ಬಿಡುತ್ತೆ. ಇದೆಲ್ಲ ಏನು? ಚನ್ನಾ ಮಸಾಲ 300 ರೂಪಾಯಿ, ಹಾಗೆ ನಾನ್ 70 ರೂಪಾಯಿ. ಇಲ್ಲಪ್ಪ, ನಾನು ಯಾವುದೇ ಪಾರ್ಸಲ್ ಮಾಡಿಸಿಲ್ಲ ಇಲ್ಲಿ. ಇಷ್ಟೊಂದು ದುಡ್ಡು ಆಗ್ಬಾರ್ದು ಇಲ್ಲಿಗೆ. ಸಾಹೇಬ್ರೆ, ಇದು ಯಾವುದೇ ಪಾರ್ಸಲ್ ದುಡ್ಡಲ್ಲ. ನೀನೇನ್ ತಿಂದಿದ್ಯೋ ಅದಕ್ಕಷ್ಟೇ ಬರ್ದಿರೋದು. ಇಷ್ಟೊಂದು ನಾನು ಒಂದಿನ ದುಡಿಯೋದು ದುಡ್ಡಲ್ಲ. ಇಂಥ ಕಾಸ್ಟ್ಲಿ ಊಟನ ನನ್ಗೇನಾದ್ರೂ ಗೊತ್ತಿದ್ದಿದ್ರೆ ನಾನಿಲ್ಲಿ ತಿಂತಾನೆ ಇರ್ಲಿಲ್ಲ. ನೀಲೇಶ್ ಅವನ್ ಜೇಬಿನಿಂದ 100 ರೂಪಾಯಿ ತಗೊಂಡು ಟೇಬಲ್ ಮೇಲೆ ಇಟ್ಬಿಡ್ತಾನೆ. ಕುಂದನ್ ಕೋಪಗೊಂಡು ಅವನ್ ಮಾಲೀಕ ಸಕಾರಾಮ್ನ ಕರೀತಾನೆ. ಮಾಲೀಕ್ರೆ, ಈ ವ್ಯಕ್ತಿ ಹತ್ರ ದುಡ್ಡೇ ಇಲ್ಲ. ಇವರ ಬಿಲ್ಲು 700 ರೂಪಾಯಿ ಆಗಿದೆ. ಇವನ್ ಬರೀ 100 ರೂಪಾಯಿ ಕೊಟ್ಟು ನಮ್ಗೆ ಯಾಮಾರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನೀಲೇಶ್ ಮಾತುಗಳನ್ನ ಕೇಳಿ ಸಕಾರಾಮ್ ಕೋಪಗೊಂಡು ಅಲ್ಲಿಗೆ ಬರ್ತಾನೆ. ನಿನ್ನ ಜೇಬಲ್ಲಿ 1 ರೂಪಾಯಿ ದುಡ್ಡಿಲ್ಲ ಅಂತಂದ್ರೆ ನಿನಗೆ ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು? ನಿಮ್ಮಂತ ಜನಗಳಿಗೆ ಈ ಹೋಟೆಲ್ಗೆ ಬರೋ ಅವಶ್ಯಕತೆ ಇಲ್ಲ. ಬೇಗ ದುಡ್ಡು ಕೊಡು, ಇಲ್ಲ ಅಂದ್ರೆ ನಿನಗೆ ಹೊಡೆದು ಹೊಡೆದು ವಸೂಲಿ ಮಾಡ್ಬೇಕಾಗತ್ತೆ. ನೀವು ಭಾರಿ ತಪ್ಪಾಗಿ ಮಾತಾಡ್ತಿದ್ದೀರಾ. ನೀವೇನು ಗ್ರಾಹಕರತ್ರ ಈ ತರ ಮಾತಾಡಬಾರದು ಅಲ್ವಾ? ತಪ್ಪು ಮಾಡೋದು ಯಾರತ್ರ ಅಂದ್ರೆ ಅವರಿಗೆ ಯಾರಿಗೂ ಬೆಲೆ ಇರಲ್ವಲ್ಲ ಅವರತ್ರ. ಇವತ್ತಿನ ಜಮಾನದಲ್ಲಿ ಯಾರತ್ರ ದುಡ್ಡಿಲ್ವೋ ಅವರಿಗೆ ನಾವು ಬೆಲೆ ಕೊಡಕ ಆಗಲ್ಲ. ಇಷ್ಟು ಹೇಳಿ ಸಕಾರಾಮ್ ಅವನ ಹೋಟೆಲ್ ಅಲ್ಲಿರೋ ಕೆಲಸದವರ ಹತ್ರ ಹೇಳ್ತಾನೆ, ಏನ್ ನೋಡ್ತಾ ಇದೀರಾ, ಹೊರಗಾಗಿ ಇವನ್ನ. ಸಕಾರಾಮ್ನ ಇಷ್ಟು ಮಾತುಗಳನ್ನ ಕೇಳಿ ಅಲ್ಲಿದ್ದ ಎಲ್ಲ ಕೆಲಸದವರು ನೀಲೇಶ್ನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ. ಸಕಾರಾಮ್ ಕೋಪಗೊಂಡು ನೀಲೇಶ್ ಹತ್ರ ಹೇಳ್ತಾನೆ, ನೀನು 2 ದಿನ ಈ ಹೋಟೆಲ್ನ ಎಲ್ಲಾ ಪ್ಲೇಟ್ಗಳನ್ನ ತೊಳೆಯಬೇಕಾಗುತ್ತೆ, ಅಲ್ಲಿಗೆ ನಿನ್ನ ಬಿಲ್ ಚುಕ್ತಾ ಆಗೋದು. ನೀಲೇಶ್ 2 ದಿನವರೆಗೂ ಅಲ್ಲಿರೋ ಎಲ್ಲಾ ಪ್ಲೇಟ್ಗಳನ್ನ ತೊಳಿತಾನೆ ಇದ್ದ. 2 ದಿನದ ನಂತರ ನೀಲೇಶ್ ಅವನ ಮನೆಗೆ ಹೋಗಿ ಅವನ ಜೊತೆ ಆಗಿದ್ದ ಎಲ್ಲಾ ವಿಷಯಗಳನ್ನ ಅವನ ಹೆಂಡತಿಗೆ ವಿಮಲಾ ಹತ್ರ ಹೇಳ್ತಾನೆ. ನೀವ್ ಯಾಕೆ ಆ ಹೋಟೆಲಲ್ಲಿ ಹೋಗಿ ತಿಂದ್ರಿ ಹೇಳಿ? ನಿಮ್ ಹತ್ರ ಅಷ್ಟೊಂದು ದುಡ್ಡು ಇರ್ಲಿಲ್ಲ ಅಲ್ವಾ? ಅಲ್ಲಿದ್ದ ಜನರೆಲ್ಲ ಸೇರಿ ನಿಮ್ಗೆ ಚೆನ್ನಾಗಿ ಹೊಡೆದ್ರು. ಅಷ್ಟಾಗಿಲ್ಲ ಅಂದ್ರೆ ಅದಾದ್ಮೇಲೆ 2 ದಿನವರೆಗೂ ಅವ್ರು ನಿಮ್ ಹತ್ರ ಕೆಲ್ಸನ ಮಾಡ್ಸಿದ್ರು. ಅದಾದ್ಮೇಲೆ ನಿಮ್ಮನ್ನ ನಾಯಿ ತರ ಅಲ್ಲಿ ಕೆಲ್ಸ ಮಾಡ್ಸಿದ್ರು. ನನಗ್ ತುಂಬಾ ಅವಮಾನ ಮಾಡಿದ್ರು ವಿಮಲಾ. ನನ್ಗೆ ಇವತ್ತು ಒಂದ್ ವಿಷಯ ಗೊತ್ತಾಯ್ತು, ಪಾಪ ದುಡ್ಡಿಲ್ದಿರೋ ಬಡವರಿಗೆ ಒಂದು ಒಳ್ಳೆ ಹೋಟೆಲ್ನಲ್ಲಿ ಊಟ ಮಾಡೋ ಅಧಿಕಾರ ಇಲ್ಲ ಅಂತ. ಆದ್ರೆ ನಾನು ಆ ತರ ಆಗಕ್ಕೆ ಬಿಡೋದಿಲ್ಲ. ರೀ ನೀವೇನ್ ಮಾಡ್ತೀರಾ? ನೀವಲ್ಲೇ ಏಟ್ ತಿನ್ ಬಂದ್ರಿ. ನಾನು ಒಂದು ನನ್ನ ಹೋಟೆಲ್ನ ಓಪನ್ ಮಾಡ್ತೀನಿ. ನಮ್ಮ ಹಳ್ಳಿಯಲ್ಲಿ ಎಂತ ಹೋಟೆಲ್ನ ತಯಾರು ಮಾಡ್ತೀನಿ ಅಂದ್ರೆ ಅಲ್ಲಿ ಎಲ್ಲ ಬಡವರಿಗೂ ಕಮ್ಮಿ ದುಡ್ಡಲ್ಲಿ ಒಳ್ಳೆ ಊಟ ಸಿಗೋ ತರ. ಬಡವರಿಗೂ ಕೆಲವೊಂದು ಅಧಿಕಾರ ಇರುತ್ತೆ ವಿಮಲಾ. ಬಡವರ ಹುಟ್ಟು ಇಂಥವರಿಂದ ಏಟ್ ತಿನ್ನಕ್ಕೆ ಅಂತ ಬಂದಿರೋದಲ್ಲ, ಅದಕ್ಕಿಂತ ಚೆನ್ನಾಗಿರೋ ಅಡಿಗೆ ಮಾಡೋ ಅಧಿಕಾರ ಇದೆ. ಆದ್ರೆ ಹೇಗೆ? ನೀಲೇಶ್ ಅವನ ಹೆಂಡತಿ ಹತ್ರ ಏನು ಮಾತಾಡಲ್ಲ. ಅವನು ಇಡೀ ರಾತ್ರಿ ಏನೇನೋ ಯೋಚನೆನ ಮಾಡ್ತಾನೆ ಇದ್ದ. ಮರುದಿನ ನೀಲೇಶ್ ಪ್ರತಿ ಮನೆಗೆ ಹೋಗಿ ಚಂದಾನ ಕಲೆಕ್ಟ್ ಮಾಡ್ತಾ ಇದ್ದ. ಆದ್ರೆ ಎಲ್ರೂ ಅವನ ಮೇಲೆ ಅನುಮಾನಗೊಂಡು ಅವನ್ನ ಮನೆಯಿಂದ ಓಡಿಸಿದ್ರು. ಊರಿನ ಒಬ್ಬ ವ್ಯಕ್ತಿ ನೀಲೇಶ್ನ ತಮಾಷೆ ಮಾಡ್ಕೊಂಡು ಹೀಗೆ ಹೇಳ್ತಾನೆ, ಹುಚ್ಚಿಡ್ದಿದ್ಯಾ ನಿನಗೆ? ಹೋಗೇನಾದ್ರು ಕೆಲಸ ಇದ್ರೆ ನೋಡು. ಏನಿದು ದಿಢೀರಂತ ನಿನಗೆ ಈ ಬಡವರ ಮೇಲೆ ಇಷ್ಟೊಂದು ಪ್ರೀತಿ ಹುಟ್ಕೊಂಡಿದೀಯಲ್ಲ? ಇದಕ್ಕೆಲ್ಲ ಈ ದೇಶದ ರಾಜಕಾರಣಿಗಳೇ ಸಾಕು. ಏನ್ ಮಾತು ಅಂತ ಆಡ್ತಾ ಇದೀಯಾ? ನಾನೇನ್ ಮಾಡ್ತಾ ಇದೀನೋ ಅದು ಹಳ್ಳಿಯ ಉದ್ಧಾರಕ್ಕಾಗಿ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳಿಯ ಹೆಸರು ಮೆಹನತ್ಪುರ. ನಮ್ಮ ಹಳ್ಳಿಯ ಜನರು ದಿನ ಇಡೀ ಕಷ್ಟಪಟ್ಟು ದುಡಿತಾರೆ. ಅವರಿಗೆ ನಿಜವಾಗ್ಲೂ ಒಳ್ಳೆ ರೀತಿಲಿ 1 ಟೈಮು ಊಟ ಸಿಗೋದಿಲ್ಲ. ನೀನ್ ನನಗೆ ಸಪೋರ್ಟ್ ಮಾಡೋದ್ ಬಿಟ್ಟು ನನಗೆ ಅವಮಾನ ಮಾಡ್ತಾ ಇದೀಯಾ? ಹಾ ಹಾ, ನೀನು ಬೆಳಗಿನ ಜಾವ ರಾತ್ರಿ ಕನ್ಸು ಕಾಣ್ತಾ ಇದೀಯಾ? ನನ್ ತಮ್ಮ, ಇದೆಲ್ಲ ಬರೀ ಸಿನಿಮಾಗಳಲ್ಲಿ ಮಾತ್ರ ಆಗುತ್ತೆ, ಆದ್ರೆ ವಾಸ್ತವ ಬೇರೆನೇ ಇಲ್ಲಿದೆ. ಆದ್ರೆ ನನ್ಗೊಂದು ವಿಷಯ ಹೇಳು ನೀಲೇಶ್, ನಿನ್ ಮಾತನ್ನ ನಾನು ನಂಬ್ತೀನಿ. ಒಂದ್ ವೇಳೆ ನೀನ್ ಇದರಲ್ಲಿ ಪಾಸ್ ಆದೆ ಅಂತ ಇಟ್ಕೋ, ಆದ್ರೆ 1 ರೂಪಾಯಿ ಊಟನ ನೀನ್ ಬಡವರಿಗೆ ಯಾವ ರೀತಿ ಕೊಡ್ತೀಯ ಹೇಳು? ಇದು ಎಲ್ಲಾ ರೀತಿಲೂ ಅಸಂಭವ. ಅಷ್ಟು ಹೇಳಿ ಅವ್ನು ನೀಲೇಶ್ನ ತಮಾಷೆ ಮಾಡ್ಕೊಂಡು ಸಕಾರಾಮ್ ಹೋಟೆಲ್ಗೆ ಬಂದು ಹೀಗೆ ಹೇಳ್ತಾನೆ, ಕೇಳಿದ್ರಾ ಸಕಾರಾಮ್ಜಿ, ನೀಲೇಶ್ ಅವರ ಹಳ್ಳಿಯಲ್ಲಿ ಒಂದು ಹೋಟೆಲ್ ಮಾಡಬೇಕು ಅಂತ ಇದ್ದಾನೆ. ನೀವೇನು 700 ರೂಪಾಯಿ ಊಟ ಕೊಡ್ತಿರೋ ಅದನ್ನ ಅವನು 1 ರೂಪಾಯಿ ಕೊಡಬೇಕು ಅಂತ ಇದ್ದಾನೆ. ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಕಾಣಿಸುತ್ತೆ. ಆ ತಲೆ ಇಲ್ದಿರೋನ್ಗೆ ಯಾರು ಹೇಳಕ್ಕಾಗತ್ತೆ ಹೇಳು? ಆಗ ಸಕಾರಾಮ್ನ ಕೆಲ್ಸವನು ಕುಂದನ್ ಸಕಾರಾಮ್ ಹತ್ರ ಬಂದು ಹೀಗೆ ಹೇಳ್ತಾನೆ, ಸಕಾರಾಮ್ ಅವರೇ, ನಾವು ಇವನ ಮಾತುಗಳನ್ನ ಈಸಿಯಾಗಿ ತಗೊಳ್ಳೋದು ಬೇಡ. ಏನ್ ಹೇಳ್ಬೇಕೋ ಹೇಳ್ಬಿಡು ನೀನು. ನೀಲೇಶ್ ಏನಾದ್ರೂ ಅವನ ಕೆಲಸದಲ್ಲಿ ಸಫಲತೆ ಕಂಡ್ರೆ ನೀವು ಯೋಚನೆ ಮಾಡಿದೀರಾ ನಿಮ್ಮ ಹೋಟೆಲ್ದು ಏನಾಗುತ್ತೆ ಅಂತ? ನಾಯಿ ಓಡ್ತವೆ ನಾಯಿ. ಏಯ್ ಮನ್ಸಿಲ್ದಿರೋನೆ, ಏನಾದ್ರೂ ಸರಿಯಾಗಿ ಹೇಳಿ ನೀನು. ನಿನ್ನ ಬಾಯಿಂದ ಯಾವಾಗಲೂ ಬರೋದು ಬರೀ ಉಲ್ಟಾ ಸೀದಾನೇ ಇರುತ್ತೆ. ಚಿಂತೆ ಮಾಡಬೇಡ, ಈ ಊರಿನ ಶಾನ್ ಬೋಗ್ರು ನಂಗೆ ತುಂಬಾ ಫ್ರೆಂಡು. ಅವರು ನೀಲೇಶ್ಗೆ ಎಲ್ಲ ಸರಿಯಾಗಿ ಹೇಳ್ಕೊಡ್ತಾರೆ. ಸಕಾರಾಮ್ ಊರಿನ ಮುಖ್ಯವ್ರ ಹತ್ರ ಹೋಗ್ತಾನೆ. ಶಾನ್ಭೋಗ್ರೆ, ನಮ್ಮಿಬ್ಬರ ಪ್ರೀತಿ ತುಂಬಾ ದೊಡ್ಡದು ಅಂತ ಎಲ್ರಿಗೂ ಗೊತ್ತು. ಮರಿಬೇಡಿ, ನಾನೊಂದು ಊಟನ 700 ರೂಪಾಯಿ ಕೊಡ್ತೀನಲ್ಲ, ಅದನ್ನೇ ನಾನು ನಿಮ್ಗೆ 600 ರೂಪಾಯಿ ಕೊಡ್ತೀನಿ. 100 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ನಿಮ್ಗೆ. ನೀನು ಹೇಳೋದು ನೋಡಿದ್ರೆ ನನಗೇನೋ ದೊಡ್ಡ ಉಪಕಾರ ಮಾಡ್ತಾ ಇದ್ದೀನಿ ಅಂತ, ಹೌದಾ? ನಾನು ಯಾವತ್ತಾದ್ರೂ ನಿನಗೆ ಕೇಳಿದ್ದೀನ ನಿನಗೆ 100 ರೂಪಾಯಿದು ಡಿಸ್ಕೌಂಟ್ ಕೊಡು ಅಂತ? ಹಾಗೆ ನೋಡಿದ್ರೆ ನಾನು ನಿನ್ನ ಹೋಟೆಲಲ್ಲಿ ಬಂದು ತಿಂಗಳಲ್ಲಿ 1-2 ಸಲ ಊಟ ಮಾಡ್ತೀನಿ ಅಷ್ಟೇ. ಹಾಗೆ ನೋಡಿದ್ರೆ ಇಲ್ಲಿವರೆಗೂ ನಿನ್ನ ಹೋಟೆಲ್ನಲ್ಲಿ ಒಂದು 4-5 ಸಾರಿ ಊಟ ಮಾಡಿರ್ಬೋದು ಅಷ್ಟೇ, ಹೌದು ತಾನೇ? ಹಾಗೆ ನೋಡಿದ್ರೆ ನೀನೇ ನನಗೆ 500 ರೂಪಾಯಿ ಕೊಡಬೇಕಾಗತ್ತೆ. ನನ್ಗನ್ಸುತ್ತೆ ದಣಿ, ನೀವು ನನ್ನ ಮಾತನ್ನ ತಪ್ಪು ತಿಳ್ಕೊಂಡ್ರಿ ಅಂತ. ನಿನಗೆ ಚೆನ್ನಾಗಿ ಗೊತ್ತು ಸಕಾರಾಮ್, ನನಗೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಉರ್ಕೊಳ್ಳೋರನ್ನ ಕಂಡ್ರೆ ಆಗೋದಿಲ್ಲ. ಬಂದಿದ್ದು ಮಾತಾಡು, ಯಾವ ಕೆಲಸಕ್ಕೆ ಬಂದಿದೆಯಾ ಇಲ್ಲಿಗೆ? ಸ್ವಲ್ಪ ದಿನದ ಹಿಂದೆ ನೀಲೇಶು ನಮ್ಮ ಹೋಟ್ಲಿಗೆ ಊಟ ಮಾಡೋಕ್ಕೆ ಅಂತ ಬಂದಿದ್ದ. ನೀವೇ ಹೇಳಿ ಶಾನ್ಭೋಗ್ರೆ, 700 ರೂಪಾಯಿಗೆ ಬದಲಾಗಿ ಅವ್ನು ಬರೀ 100 ರೂಪಾಯಿ ಕೊಡ್ತಾ ಇದ್ದ. ಅದಕ್ಕೋಸ್ಕರ ನಾನು ಅವನಿಗೆ ನಮ್ಮ ಹೋಟೆಲಲ್ಲಿ ತಟ್ಟೆ ಪ್ಲೇಟ್ ತೊಳೆಯೋಕ್ಕೆ 2 ದಿನ ಇಟ್ಕೊಂಡಿದ್ದೆ. ಅವ್ನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ನಾನು ಕೇಳಿಸ್ಕೊಂಡೆ ನೀನು ಅವನಿಗೆ ಹೊಡೆದೆ ಕೂಡ ಅಂತ. ಆ ಸಿಟ್ಟಲ್ಲಿ 1-2 ಏಟು ಹೊಡೆದಿರ್ಬೋದು ಅನಿಸುತ್ತೆ, ಆದರೆ ಅಷ್ಟೊಂದು ಹೊಡೆದಿಲ್ಲ. ಅವ್ನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋಷ್ಟು. ಹೇಳಬೇಕು ಅಂತ ಏನಿದೆಯಾ ಹೇಳು ಸುಖರಾಮ್, ಮಾತಾಡು. ಅವನು ಈ ಊರಲ್ಲಿ ಒಂದು ಹೋಟ್ಲು ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದಾನೆ. ನಾನೇನು ಊಟನ 700 ರೂಪಾಯಿ ಕೊಡ್ತಾ ಇದ್ದೀನಿ, ಆ ಊಟನ ಅವನು 1 ರೂಪಾಯಿಗೆ ಗ್ರಾಹಕರಿಗೆ ಕೊಡ್ತಾನಂತೆ. ಈ ಥರ ಏನಾದರೂ ಆದರೆ ನನ್ನ ಹೋಟೆಲ್ನ ಬಂದ್ ಮಾಡಿ ನಾನು ಬೀದಿಗೆ ಬಂದು ಬೀಳ್ಬೇಕಾಗತ್ತೆ. ಸಖರಾಮ್ನ ಮಾತುಗಳನ್ನ ಕೇಳಿ ಮುಖ್ಯ ನಗಲು ಶುರು ಮಾಡ್ತಾನೆ. ಸಖರಾಮ್, ಅನ್ಸತ್ತೆ ರಿಲೇಷನ್ಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ. ಹಾಗೆ ನನಗನ್ನಿಸ್ತಾ ಇದೆ ನಿನಗೂ ಕೂಡ ಬುದ್ಧಿ ಭ್ರಮಣೆ ಆಗಿದೆ ಅಂತ. ಅದಾಗೋಕೆ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿದಾನೆ, ಅವನು ಅವನ ಕೆಲಸದಲ್ಲಿ ಏನಾದ್ರು ಗೆದ್ಬಿಟ್ಟ ಅಂತ ತಿಳ್ಕೊಂಡ್ರೆ ಅವನ ಬಗ್ಗೆ ಚರ್ಚೆಗಳು ಎಲ್ಲೆಲ್ಲಿಗೋ ಹೊರಟೋಗ್ತವೆ. ಜನ ಈ ಊರಿನ ಶಾನ್ಭೋಗರಿಗಿಂತ ಬೆಲೆನ ಅವನಿಗೆ ಕೊಟ್ಬಿಡ್ತಾರೆ. ಆದರೆ ಸ್ವಲ್ಪ ವರ್ಷದ ನಂತರ ಅವ್ನು ಮಾಡೋ ತ್ಯಾಗ ಎಲ್ಲ ನೋಡಿ ಊರಿನ ಜನ ಎಲ್ಲ ಸೇರಿ ಅವನನ್ನೇ ಈ ಊರಿನ ಶಾನ್ಭೋಗರನ್ನ ಮಾಡ್ಬೋದಲ್ವಾ? ನಿಜವಾಗ್ಲೂ ಅವನೇನೋ ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಇದ್ದಾನೆ. ಸಖರಾಮ್ನ ಮಾತುಗಳನ್ನು ಕೇಳಿ ಮುಖ್ಯ ಯೋಚನೆ ಮಾಡಲು ಶುರು ಮಾಡ್ತಾನೆ. ನೀನ್ ನನ್ನ ಪದವಿ ಬಗ್ಗೆ ಮಾತಾಡಿದ್ಯಾ ಅಂದ್ರೆ ನಾನು ಈ ಊರಲ್ಲಿ ಯಾರನ್ನು ಹೋಟೆಲ್ ಮಾಡೋದ್ರಿಂದ ತಡೆಯೋಕ್ಕಾಗಲ್ಲ. ಆದರೆ ಒಂದು ವಿಷಯ ನಾನು ಮಾಡ್ಬೋದು ಏನಪ್ಪ ಅಂತಂದರೆ, ಅವನು ಈ ನಡುವೆ ನನ್ನ ಜೊತೆನೇ ನನ್ನ ಕೆಲಸದಲ್ಲೇ ಭಾಗಿಯಾಗಿದ್ದಾನೆ ಅಂತ. ನಾನು ಅವನಿಗೆ ಬೆನ್ನಿಗೆ ಒದ್ದು ಓಡಿಸ್ಬೋದು ಅಷ್ಟೇ. ಅದಾದಮೇಲೆ ಅವನು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅಂತ ಯೋಚನೆ ಮಾಡ್ತಾನೆ. ಅವನು ಊರಿನ ಜನರನ್ನ ಹೊಟ್ಟೆ ತುಂಬಿಸೋ ಅಂತ ಯೋಚನೆ ಮಾಡೋದಿಲ್ಲ. ಸಖರಾಮ್ ಅಲ್ಲಿಂದ ಹೊರಟು ಬಿಡ್ತಾನೆ. ಮುಖ್ಯ ಅದೇ ದಿನ ನೀಲೇಶ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ನನ್ನ ತಪ್ಪಾದ್ರೂ ಏನು ದಣಿಗಳೇ, ನಿನ್ ತಪ್ಪೇನಪ್ಪಾ ಅಂತ ಅಂದ್ರೆ ನೀನ್ ಈ ಊರಲ್ಲಿ ಒಂದು ಹೋಟ್ಲು ಮಾಡ್ತೀಯಲ್ಲ ಅದು ಹೌದು. ಆದ್ರೆ ಇದ್ರಲ್ಲಿ ತಪ್ಪೇನಿದೆ? ನಾನೇನಾದ್ರೂ ಬಡವ್ರ ಬಗ್ಗೆ ಕರುಣೆ ತೋರಿಸಿದ್ರೆ ಅದು ನಿಮ್ಗೆ ಒಳ್ಳೇದಲ್ವಾ ದಣಿಗಳೇ? ನೀನು ಬಡವರಿಗೆ ಒಳ್ಳೇದ್ ಮಾಡೋದನ್ನ ಯೋಚನೆ ಮಾಡಲ್ಲ ನೀಲೇಶ್, ನನಗ್ ಚೆನ್ನಾಗಿ ಗೊತ್ತಾಗಿದೆ. ನೀನ್ ಬರೀ ಹೆಸರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ. ಹಾಗೆ ನೀನ್ ನನ್ನ ಜಾಗದಿಂದ ನನ್ನನ್ನು ಇಳಿಸ್ಬಿಟ್ಟು ನೀನ್ ಈ ಊರಿನ ಶಾನ್ಭೋಗ ಆಗ್ಬೇಕು ಅಂತ. ಮೊದ್ಲು ನೀನು ನಿನ್ನ ಹೆಂಡತಿ ಹೊಟ್ಟೆ ತುಂಬಿಸ್ಕೊಳ್ಳಿ, ಆಮೇಲೆ ನೀನು ಬಡವ್ರ ಬಗ್ಗೆ ಯೋಚನೆ ಮಾಡು. ಹೋಗೋ, ಹೋಗಿಲ್ಲಿಂದ. ಆದ್ರೆ ನೀಲೇಶ್ ಸೋಲ್ನ ಒಪ್ಕೊಳ್ಳಲ್ಲ. ನೀಲೇಶ್ ಸಿಟಿ ಕಡೆಗೆ ಹೋಗಿ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಈ ಸಲ ಅವನು ಸೇಠ್ ಜಮುನಾ ಪ್ರಸಾದ್ನ ಭೇಟಿ ಆಗ್ತಾನೆ. ಜಮುನಾ ಪ್ರಸಾದ್ ತುಂಬಾನೇ ದಯಾಳು ವ್ಯಕ್ತಿಯಾಗಿದ್ರು. ನಿನ್ನ ಯೋಚನೆ ನನಗೆ ಇಷ್ಟ ಆಯ್ತು ನೀಲೇಶ್. ನೀನು ಎಲ್ಲಿ ಒಂದು ಹೋಟೆಲ್ನ ತಯಾರು ಮಾಡಬೇಕು ಅಂತ ಇದೆಯೋ ಅಲ್ಲಿ ಬಡವರು ಕಮ್ಮಿ ದುಡ್ಡಲ್ಲಿ ಊಟ ಮಾಡ್ತಾರೆ. ನಾನ್ ನಿನಗೆ ಸಹಾಯ ಮಾಡೋದಕ್ಕೆ ತಯಾರಾಗಿದ್ದೀನಿ. ಸೇಠ್ ಜಮುನಾ ಪ್ರಸಾದ್ನ ಸಹಾಯದಿಂದ ನೀಲೇಶ್ ಊರಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಹೋಟೆಲ್ನ ಓಪನ್ ಮಾಡ್ತಾನೆ. ಅವನ ಹೋಟೆಲಲ್ಲಿ ಗುಜರಾತಿ, ಮರಾಠಿ, ಕನ್ನಡ ಎಲ್ಲಾ ತರದ ಭೋಜನಗಳು ರೆಡಿ ಆಗ್ತಾ ಇತ್ತು. ಭೋಜನಾಲಯ ಸ್ಟಾರ್ಟ್ ಆದಾಗ ಕೆಲವು ಜನ ಅಲ್ಲೇ ತಿನ್ನಕ್ಕೆ ಅಂತ ಬರ್ತಾರೆ. ಅವ್ರು ಎಲ್ರು ಬೇರೆ ಬೇರೆ ಸಿಟಿಗಳಿಂದ ಬಂದಿದ್ರು. ಒಬ್ಬ ಗುಜರಾತಿ ನೀಲೇಶ್ ಹತ್ರ ಹೇಳ್ತಾನೆ, ನಿಮ್ಮ ರೆಸ್ಟೋರೆಂಟ್ ಇಂದ ಬಾರಿ ಒಳ್ಳೆ ಸ್ಮೆಲ್ ಬರಕತ್ತೈತ್ರಿ. ಈ ವಾಸನೆ ಕೇಳದ್ಮೇಲೆ ನನಗೆ ಹೊಟ್ಟೆ ಹಸು ತಡೆಯಕ್ಕಾಗಂಗಿಲ್ರಿ. ನನಗೊಂದು ಊಟ ಯಾಕೆ ಕೊಡಬಾರ್ದ್ರಿ ನೀವು? ನೀಲೇಶ್ ಆ ಗುಜರಾತಿಗೆ ಒಂದು ತಾಲಿಯಲ್ಲಿ ಎಲ್ಲ ಗುಜರಾತಿ ತಿಂಡಿಗಳನ್ನ ಬಡಿಸ್ತಾನೆ. ಊಟ ಮಾಡಿ ಆ ಗುಜರಾತಿ ಖುಷಿಯಿಂದ ನೀಲೇಶ್ ಹತ್ರ ಹೀಗೆ ಹೇಳ್ತಾನೆ, ಎಷ್ಟಾಯ್ತ್ರಿ ದುಡ್ಡು? ಬರೀ 1 ರೂಪಾಯಿ ಕೊಡ್ರಿ ನೀವು, ನಿಮ್ ಮನ್ಸಿಂದ ಕೊಡ್ರಿ. 1 ರೂಪಾಯಿ ಅಂತ ಹೇಳಿದ ತಕ್ಷಣ ಗುಜರಾತಿಗೆ ತುಂಬಾನೇ ಖುಷಿ ಆಗುತ್ತೆ. ಭೋಜನಾಲಯದಲ್ಲಿ ಜನರು ಸೇರಲು ಶುರು ಮಾಡಿದ್ರು. ದೂರ ದೂರದಿಂದ ಜನರು ನೀಲೇಶ್ ಹೋಟೆಲ್ ಅಲ್ಲಿ ತಿಂಡಿ ತಿನ್ನಲು ಜನರು ಬರ್ತಾನೆ ಇದ್ರು. ಶ್ರೀಮಂತರು, ಬಡವರು. ನೀಲೇಶ್ ಪ್ರತಿಯೊಬ್ಬರಿಂದ 1 ತಾಲಿಗೆ 1 ರೂಪಾಯಿ ಅಂತ ತಗೋತಿದ್ದ. ಮತ್ತು ಈ ವಿಷಯ ಸಖರಾಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸಖರಾಮ್ ಕ್ರೋಧಗೊಂಡು ಕುಂದನ್ ಹತ್ರ ಹೀಗೆ ಹೇಳ್ತಾನೆ, ಈ ನೀಲೇಶ್ ನನ್ನ ಹೋಟೆಲ್ನ ಕ್ಲೋಸ್ ಮಾಡಿಸ್ಬಿಟ್ಟ. ನನ್ನ ಹೋಟೆಲ್ಗೆ ಒಂದು ನಾಯಿ ಕೂಡ ಬರ್ತಾ ಇಲ್ಲ. ಏನಾದರೂ ಮಾಡು ಕುಂದನ್. ಚಿಂತೆ ಮಾಡಬೇಡಿ ಸಖರಾಮ್ ಅವರೇ, ನನ್ನ ಹತ್ರ ಒಂದು ಉಪಾಯ ಇದೆ. ಏನು ಉಪಾಯ? ನಾವು ಯಾಕೆ ಅವನ ಹೋಟೆಲ್ಗೆ ಬೆಂಕಿ ಹಾಕಬಾರ್ದು ಅಂತ. 1-2 ಬೆಂಕಿಯಲ್ಲಿ ಸುಟ್ಟು ಸತ್ತೋದ್ರೆ ಆಗ ಹೋಟೆಲ್ಲು ಕ್ಲೋಸ್ ಆಗುತ್ತೆ. ಸಕರ ಮತ್ತೆ ಕುಂದನ್ ಆ ಸಮಯದಲ್ಲಿ ನೀಲೇಶ್ನ ಹೋಟೆಲಿಗೆ ಬೆಂಕಿ ಇಡಲು ಯೋಚನೆ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಸೇಠ್ ಜಮುನಾದಾಸ್ ಅಲ್ಲಿಂದ ಬರ್ತಾ ಇದ್ರು. ಜಮುನಾದಾಸ್ ಸಕರಾಮ್ ಮತ್ತೆ ಕುಂದನ್ನ ಎಲ್ಲ ಮಾತುಗಳನ್ನ ಕೇಳ್ತಾರೆ. ಅವರು ಬೇಗನೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆ ದಿನದಿಂದ ಪೊಲೀಸ್ ಅವರು ನಿಲೇಶ್ನ ಹೋಟೆಲ್ ಅನ್ನು ನೋಡ್ತಾ ಇದ್ರು. ರಾತ್ರಿ ಹೊತ್ತು ಸಕರಾಮ್ ಮತ್ತು ಕುಂದನ್ ಆ ಹೋಟೆಲ್ ಅಲ್ಲಿ ಬೆಂಕಿ ಇಡಲು ತುಂಬಾನೇ ಪೆಟ್ರೋಲ್ನ ತಗೊಂಡು ಬರ್ತಾರೆ. ಆದ್ರೆ ಆವಾಗಲೇ ಪೊಲೀಸ್ ಅವರು ಅವ್ರನ್ನ ಹಿಡಿತಾರೆ. ನಾನಿನ್ನ ಹೀಗೆ ಅನ್ಕೊಂಡಿರ್ಲಿಲ್ಲ ಸಕರಾಮ್, ನೀನು ಈ ಊರಿನ ದೊಡ್ಡ ವ್ಯಕ್ತಿ. ನನ್ನ ಬಿಟ್ಬಿಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ಇವನ ಹೋಟೆಲ್ನ ಸುಟ್ಟು ಭಸ್ಮ ಮಾಡಕ್ ಬಿಡ್ತೀನಿ. ಇವನಿಂದಾಗಿ ನನ್ನ ಹೋಟೆಲ್ಲು ಕ್ಲೋಸ್ ಆಗಿದೆ ಇವಾಗ. ಇಲ್ಲ ಸಕರಾಮ್, ನನ್ನಿಂದ ಅಲ್ಲ ಅದು. ಅದರ ಬದಲು ನಿನ್ನ ಗ್ರಾಹಕರ ಜೊತೆ ನೀನು ಮಾತಾಡೋ ಕೆಟ್ಟ ವಿಚಾರದಿಂದಾಗಿ ನಿನ್ನ ಹೋಟೆಲ್ಲು ಕ್ಲೋಸ್ ಆಗಿದೆ ಅಷ್ಟೇ. ನೀನು ನನಗೆ ಅವಮಾನ ಮಾಡಿದೆ. ನಾನು ಬೇಕು ಅಂದಿದ್ರೆ ನನಗೆ ಮಾಡಿದ ಅವಮಾನಕ್ಕೆ ಉತ್ತರ ಬೇರೆ ಯಾವುದೋ ರೀತಿಯಲ್ಲಿ ಕೊಡ್ಬೋದಾಗಿತ್ತು. ಇಲ್ಲ, ಆದರೆ ನಾನು ನಿನ್ನ ಅವಮಾನವನ್ನು ಒಂದು ಒಳ್ಳೆ ರೀತಿಯಾಗಿ ತಗೊಂಡೆ. ಇಲ್ಲಿ ನೋಡು, ಈ ಹೋಟೆಲ್ಗೆ ದೇಶದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ. ಆದರೆ ಬರೀ 1 ರೂಪಾಯಿಂದ ಹೊಟ್ಟೆ ತುಂಬ ಊಟ ಮಾಡಿ ಹೊರಟೋಗ್ತಾರೆ. ನಿನಗೇನನ್ಸುತ್ತೆ, ನನಗೆ ಪ್ರಾಫಿಟ್ ಆಗ್ತಾ ಇಲ್ಲ ಅಂತನಾ? ನನ್ನ ಮನೆಯವರ ಖರ್ಚು ಇದೇ ಹೋಟೆಲಿಂದ ನಡೀತಾ ಇದೆ. ಪೊಲೀಸರು ಸಕರ ಮತ್ತೆ ಕುಂದನ್ನ ಅರೆಸ್ಟ್ ಮಾಡ್ತಾರೆ ಮತ್ತು ಸಕರಾಮ್ನ ಹೋಟೆಲ್ ಬಂದಾಗುತ್ತೆ. ಇವತ್ತಿಗೂ ಅಷ್ಟೇ ನಿಲೇಶ್ನ ಹೋಟೆಲಲ್ಲಿ 1 ರೂಪಾಯಿಗೆ ಒಂದು ತಾಲಿ ಸಿಗುತ್ತೆ.